ಮೊನ್ನೆ ಬರ್ಡೇ ಅಲ್ಲಿ ಎಲ್ಲರಿಗೂ ತೋರ್ಸಕ್ಕಾಗಿಲ್ಲ, ಸೊ ಕೆಲವ್ರು ಬರಕ್ಕಾಗಿಲ್ಲ ಬೇರೆ ಡ್ಯೂಟಿಯಿಂದ. ಸೊ ಅದಕ್ಕೆ ಮತ್ತೆ ಎಲ್ಲರಿಗೂ ರೀಚ್ ಮಾಡಲೇಬೇಕು ಅಂತ ಒಂದು ಇಂಟೆನ್ಷನ್ ಇದೆ, ಇವತ್ತು ಈ ಪ್ರೆಸ್ ಮೀಟ್ಗೆ ಬರ್ತೀನಿ ಅಂತ ಹೇಳಿದೆ. ಮೊದಲನೇದಾಗಿ ಎಲ್ಲರೂ ಇವತ್ತಿಗೇನು ಹೇಳ್ತಾರೆ ಅಂತ ಹೇಳಿದ್ರೆ, ಏನೋ ಹೊಸದಾಗಿ ಮಾಡಿ, ಬೇರೆ ಸಿನಿಮಾಗಳು ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಒಂದು ಹೊಸದಾಗಿ ಬೇರೆ ಸಿನಿಮಾ ಮಾಡಿದ್ದೀವಿ. ಇವಾಗ ನೀವೇ ಟೀಸರ್ ನೋಡಿದಾಗ ನಿಮಗೆ ಗೊತ್ತಾಗ್ತಾ ಇದೆ, ವಿಜುವಲ್ಸ್ ಆರ್ ವೆರಿ ಡಿಫ್ರೆಂಟ್, ಫೀಲ್ ಬೇರೆ ಇದೆ, ಎಲ್ಲ ಇದೆ. ಸೊ ಈ ಬೇರೆ ಮಾಡಿದಾಗ ಇದನ್ನ ತಲುಪಿಸಿ ಗೆಲ್ಲಬೇಕು. ಗೆದ್ದಾಗ ನಿನ್ನ ಹಲವಾರು ಪ್ರಯತ್ನ ಹಲವಾರು ಜನದಿಂದ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಒಳ್ಳೆ ಪ್ರಯತ್ನ ಅದು ಗೆದ್ದಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಪ್ರಯತ್ನ ಪಡೋಕೆ ಭಯ ಬಂದ್ಬಿಡುತ್ತೆ, ವರ್ಕೌಟ್ ಆಗಲ್ಲಪ್ಪ ಇದ್ದಾರೆ ಅಂತ. ನಿನ್ನ ಹಲವಾರು ಜನ 10 ಜನ ಏನೇನು ಐಡಿಯಾಸ್ ಹಾಕೊಂಡಿರ್ತಾರೋ, ಏನೋ ಬೇರೆದ ಮಾಡಬೇಡ ಅಂತ, ಸೌರು ಭಯ ಬಿದ್ದುಬಿಡ್ತಾರೆ. ಇವತ್ತಿನ ದಿವಸಕ್ಕೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಲ್ಲರೂ ಇಂಡಸ್ಟ್ರಿಲಿ ಏನಿರೋ ಟೆನ್ಷನ್ ಮೇಕರ್ಸ್ಗೆ ಅಂತ ಹೇಳಿದ್ರೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾತ್ರ ಓಪನಿಂಗ್ ತಗೊಳುತ್ತಾ, ಇಲ್ಲ ತುಂಬಾ ದೊಡ್ಡ 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 ಸಿನಿಮಾಗಳು ಮಾತ್ರ ಸೆಲ್ ಆಗುತ್ತಾ ಅಂತ. ಯಾಕಂದ್ರೆ ಅದಕ್ಕೆ ಒಂದು 60 ಕೋಟಿ ಸಿನಿಮಾಗೆ ಅವ್ರಿಗೆ ಆದ ಒಂದು ಮಾರ್ಕೆಟಿಂಗ್ ಫೀ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಇವತ್ತಿಗೆ ನಿನ್ನ ಚಿಕ್ಕ ಚಿಕ್ಕ ಪುಟ್ಟ ಸಿನಿಮಾಗಳು ಒಂದು 6 ಕ್ರೋಸ್ 5 ಕ್ರೋಸ್ ಅಲ್ಲಿ ಮಾಡೋದಲ್ಲ, ಅವ್ರಿಗೆ ಆ ರೇಂಜಿಗೆ ಮಾರ್ಕೆಟಿಂಗ್ ಫೀ ಇರಲ್ಲ. ಬಟ್ ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಆ ಕಂಟೆಂಟ್ ರೀಚ್ ಆಗಬೇಕು. ಸೊ ರೀಚ್ ಆಗೋದಕ್ಕೆ ನಮ್ಮ ಇರೋದು ಮೇನ್ ಸಪೋರ್ಟೇ ನಮ್ಮ ಮೀಡಿಯಾ. ಸೊ ದಯವಿಟ್ಟು ಎಲ್ಲ ಮೀಡಿಯಾದವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಮಾಡಿರೋದನ್ನ ದಯವಿಟ್ಟು ಅದನ್ನ ಜನಕ್ಕೆ ತಲುಪಿಸಿ. ಸೊ ಹೊಸಬ್ರು ಬರಬೇಕು ಅಂತ ಹೇಳ್ತೀರಾ. ಇಲ್ಲಿ ನಿಹಾಲ್ ಅನ್ನೋರು ಈ ಸಿನಿಮಾದಲ್ಲಿ ಅಟ್ಲೀಸ್ಟ್ ಒಂದು 60% ಜೊತೆ ಕ್ಯಾರಿ ಆಗ್ತಾರೆ. ಸೊ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಸೊ ಅವರು ಹೊಸಬ್ರು. ಸೊ ಹೇಳ್ದಂಗೆ ಡೈರೆಕ್ಟ್ ಆಡಿಷನ್ಸ್ ಮಾಡಿ ನನಗಿಲ್ಲ ಹೊಸ ಬನ್ನಿ ನಾವು ಬನ್ರಿ ಫಸ್ಟು, ಯಾರು ನೋಟೆಡ್ ಫೇಸ್ ತೊಗೊಳೋಣ ಅಂದಾರ ಚೆನ್ನಾಗಿರುತ್ತೆ ಅಂತ. ಇಲ್ಲ ನನಗೆ ಕ್ಯಾರೆಕ್ಟರ್ ಕಾಣಿಸ್ತಾರೆ ಹುಡುಗನಲ್ಲಿ, ಸೊ ದಟ್ ಈಸ್ ಹೌ ಐ ವಾಂಟ್ ಟೇಕ್ ದೆಮ್ ಅಂತ. ಸೊ ಐ ಥಿಂಕ್ ದಟ್ಸ್ ಅ ಪವರ್ ಆಫ್ ಡೈರೆಕ್ಟರ್. ಇವತ್ತಿಗೆ ಫಸ್ಟ್ ನಾನು ಅವ್ರ ಕತೆ ಹೇಳಿದಾಗ ಏನಪ್ಪ ಮಾಡ್ತಾರೆ ಇವರು, ಏನು ಹಿಂಗೆ ಹೇಳ್ತಾರೆ, ಇಷ್ಟು ಇಂಟೆನ್ಸ್, ಓಕೆನಾ ಅದು ಅನಿಸ್ತು. ಬಟ್ ಇವತ್ತಿಗೆ ಸಿನಿಮಾ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತು ಹೇಗೆ ನಮ್ಮ ಈ ದಸರಾ ಎಲ್ಲ ತೆಲುಗು ಮೂವಿಲಿ ಹೇಗೆ ನಮ್ಮ ಆ್ಯಕ್ಟರ್ ಹೋಗ್ಬಿಟ್ಟು ಬೇರೆ ಕಡೆ ಆ್ಯಕ್ಟ್ ಮಾಡ್ತಾರೋ ಅದೇ ರೀತಿ ನಮ್ಮ ಸಿನಿಮಾದಲ್ಲಿ ಹೊಸಬ್ರು ಮಾಡಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಹೊಸ ಟೀಮು ಡೈರೆಕ್ಟ್ರು ಕೂಡ ಮಲಯಾಳಂ ಅವರಿಂದ ಬಂದ, ಇಟ್ಸ್ ಎ ಬೈ ಲ್ಯಾಂಗ್ವೇಜ್ ಮೂವಿ, ಮಲಯಾಳಂ ಕೂಡ ಮಾಡ್ತಾ ಇದ್ದೀವಿ. ಒಂದೇ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಆ್ಯಸ್ ಅನ್ ಆ್ಯಕ್ಟರ್ ಮಾಡೋ ಕೆಲಸ ಮಾಡಾದ್ಮೇಲೆ ಅದು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಜನಕ್ಕೆ ತೋರ್ಸೋಕ್ಕೆ ಬೇಗ ಕಾಯ್ತಾ ಇರ್ತೀವಿ. ಯಾಕಂದರೆ ಮುಂದಿನ ಕೆಲಸಗಳು ನಾವು ನೆಕ್ಸ್ಟ್ ಏನೋ ಒಪ್ಕೋಬೇಕಂದ್ರೆ ನಮ್ದೊಂದು ವೇವ್ ಲೆಂತ್ ಇರುತ್ತೆ, ಓಕೆ ಇದು ಇಲ್ಲಿ ಕನೆಕ್ಟ್ ಆಗುತ್ತೆ, ಇದು ಚೆನ್ನಾಗಿ ಆಮೇಲೆ ಇದು ಮಾಡೋಣ ಅಂತ. ದಯವಿಟ್ಟು ಪ್ರೊಡಕ್ಷನ್ ಕಡೆಯಿಂದ ತುಂಬ ಡಿಲೇ ಆಗಿದೆ ಇದು, ಇದು ಯಾರು ಏಂಜಿಗೆ ಡಿಲೇ ಆಗಿದೆ ಅಂದರೆ 3 ವರ್ಷ ಆಗಿದೆ. ಅದಕ್ಕೆ ಹೇಳಿದೆ ನೆಕ್ಸ್ಟ್ ಇನ್ನೊಂದು ಏನೋ ಮಾಡೋಣ ಅಂತ ಹೇಳಿದ್ರು. ಪರವಾಗಿಲ್ಲ, ನಂದು ಅಂತ ಒಂದು ಟ್ಯಾಲೆಂಟ್ ಏನೋ ಒಂದು ಇರೋಕ್ಕೆ ನೀನು ನನಗೆ ಸಿನಿಮಾ ಮಾಡ್ತಾಯಿರೋದು ಮಗ ಅಂತ. ನಾವಪ್ಪ ವೆರಿ ಕಮರ್ಷಿಯಲ್ ಪರ್ಸನ್ ಪಕ್ಕ, ಅದು ಮಾತ್ರ ಹೇಳ್ತೀನಿ. ನನ್ನ ಮಗ ಏನೋ ಸುಮ್ಮನೆ ಕಾಸು ಹಾಕೋಣ ಆ ಥರ, ನಾವಪ್ಪ ಅಲ್ವೇ ಇಲ್ಲ. ನಾವಪ್ಪ ಸಖತ್ ಪಕ್ಕ ಬಿಸ್ನೆಸ್ ಮ್ಯಾನು, ಬಿಸ್ನೆಸ್ಸಿಗೆ ಬಿಸ್ನೆಸ್ ಮ್ಯಾನು, ಎಮೋಷನ್ಗೆ ಎಮೋಷನ್ ಮ್ಯಾನು. ಸೊ ಅವ್ರ ಹತ್ರ ನಿನಗೆ ವ್ಯಾಲ್ಯೂ ಇದೆ, ನೀನು ಮಾಡ್ತೀಯ ಅನ್ನೋ ನಂಬಿಕೆ ಮೇಲೆ ಮಾಡಿದ್ದಾರೆ. ಸೊ ದಯವಿಟ್ಟು ಪ್ರೊಡಕ್ಷನ್ಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ದಯವಿಟ್ಟು. ಒಳ್ಳೆ ಸಿನಿಮಾ ಆಗಿದೆ, ಒಳ್ಳೆ ಸಿನಿಮಾನ ಜನಕ್ಕೆ ತಲುಪಿಸ್ಬೇಕು. ದಯವಿಟ್ಟು ಮಾರ್ಕೆಟಿಂಗು ಒಂದು ಸ್ವಲ್ಪ ರಿಲೀಸಲ್ಲೂ ಸ್ವಲ್ಪ ಬೇಗ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಪ್ರತಿ ಸತಿ ನಾನೇ ಇದರ ಮೇಲೆ ಹೋಗಿಲ್ಲ ಕೆಲಸ ಮಾಡಿ ಪ್ಲೇ ಮಾಡೋಕ್ಕಾಗುತ್ತೆ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕಂಟೆಂಟ್ ಬಂದಿದೆ. ಮೇನ್ಲಿ ನಾನು ಹೇಳೋದು ಪ್ರತಿಯೊಂದು ಮಾತಾಡ್ಬೇಕನ್ನೋದು ನನಗೊಂದು ಮೈಂಡ್ ಸೆಟ್ ಇರುತ್ತೆ. ಸುಮ್ಮನೆ ಜಸ್ಟ್ ಕೆನಾಟ್ ಸೇ ಎನಿಥಿಂಗ್. ಯಾಕಂದರೆ ಜನ ನೋಡ್ತಾ ಇರ್ತಾರೆ, ನೀವು ನೋಡ್ತಾ ಇರ್ತೀರಾ, ಅದು ತಪ್ಪಾಗಿದ್ರೆ ಇಲ್ಲ ಡಬ್ಬಾ ತರೋದು ನೆಕ್ಸ್ಟ್ ಟೈಮ್ ನೀವೇ ಕೇಳ್ತೀರಾ ಏನಿದೆ ಈ ಥರ ಹೇಳಿದ್ರಿ ಈ ಥರ ಇದೆ ಅಂತ. ಖಂಡಿತವಾಗ್ಲೂ ವಿಷ್ಣುಪ್ರಿಯ ಇಸ್ ಅ ಡಿಫ್ರೆಂಟ್ ಸಿನಿಮಾ, ಎಲ್ಲರಿಗೂ ಇಷ್ಟ ಆಯ್ತು ಅನ್ನೋ ನಂಬ್ತೀನಿ. ಪಕ್ಕ ಲವರ್ಸ್ಗೇನೆ, ಅವ್ರು ಹೇಳ್ದಂಗೆ ನಮ್ಮ ಪ್ರೊಡ್ಯೂಸರ್ ಹೇಳ್ದಂಗೆ ಕಾಲೇಜ್ ಸ್ಟೂಡೆಂಟ್ಸ್ ಓಪನ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಏಪ್ರಿಲ್ ಮಾಡೋಕ್ಕೆ ಒಂದು ಅಂದ್ಕೊಂಡಿದ್ರಿ, ಅವರು ರಾಜಕೀಯ ಪ್ರವೇಶನ ಮಾಡ್ತಾ ಇರೋ, ಸೊ ಅದಕ್ಕೆ ಆಗ್ತಾಯಿಲ್ಲ. ಸೊ ಕಾಲೇಜ್ ಜೂನ್ ಬರೋಣ ಅಂತ ಒಂದು ಅಂದ್ಕೊತಾ ಇದ್ದೀವಿ. ಸೊ ದಯವಿಟ್ಟು ಬೇಗ ರಿಲೀಸ್ ಮಾಡಿಕೊಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.